ನನ್ನನ್ನು ಜನ ಕಲಾವಿದ ಅಂತ ಕರೆಯೋದು. ನಾನಿನ್ನೂ ಬೆಳೀಲಿಲ್ವಲ್ಲ ಅನ್ನೋದು ಸ್ನೇಹ. ನಾನು ಕಲಾವಿದನಾಗಬೇಕು ಅಂತ ಓದನ್ ಬಿಟ್ಟಿದ್ದೆ. ಕಲಾ ಅಭ್ಯಾಸಕ್ಕಾಗಿ ನಾನು ಬೇರೆ ಕಡೆ ಹೋಗದೇ ಇರ್ತಕ್ಕಂಥದ್ದು, ಅಕಾಡೆಮಿಕ್ ಎಜುಕೇಷನ್ಗೆ ಹೋಗದೇ ಇರ್ತಕ್ಕಂಥದ್ದು ನಿಜ ಹೇಳಬಾರ್ದು ಅಂತಲೇ ಹೇಳ್ತೀನಿ. ಸಂಗೀತ ಕೇಳಿದ್ರ ಮುಖಾಂತರ ಒಬ್ಬ ಒಳ್ಳೆ ಮನುಷ್ಯ ಅಂತ ನೆನೆಸ್ಕೊಂಡ್ರೆ ಖುಷಿಯಾಗುತ್ತೆ. ಸಾಧನೆಗೆ ಕೊನೆನೇ ಇಲ್ಲ ಅಂತ ತಿಳ್ಕೊಳ್ಳೋದೇ ಒಂದು ಸಾಧನೆ. ಶೂನ್ಯ ಅಂದರೆ ನನಗೇನು ಗೊತ್ತಿಲ್ಲದೆ ಇರೋದು. ಎಲ್ಲರ ಜೊತೆ ಸ್ನೇಹದಿಂದ ಬಾಳೋದು ಅದು ನನ್ನ ಹೆಂಡ್ತಿನೆ. ಕಾಮ್ ಆಗಿರ್ತಕ್ಕಂಥ ಒಂದು ರಸ್ತೆ ಹಿಡ್ಕೊಂಡು ನಾನು ನಡ್ಕೊಂಡು ಹೋಗ್ತೀನಿ. ನಾನು ತಪ್ಪಾಗಿದ್ದರೆ ಯಾರಿಗೆ ಬೇಕಾದ್ರೂ ಕ್ಷಮೆ ಕೇಳಿ. ಕಳೆದು ಹೋದ ಕ್ಷಣಗಳು ಸ್ನೇಹ, ಒಳ್ಳೆ ವಿಚಾರಗಳು ಅಭ್ಯಾಸ ಮಾಡೋದು, ತುಂಬ ಚೆನ್ನಾಗಿರೋ ಪೇಂಟಿಂಗ್ ನೋಡಿದಾಗ ಸಂತೋಷ ಆಗುತ್ತೆ. ಆ ನಂತರದಲ್ಲಿ ನನಗೆ ಹೀಗೆ ಬರೆಯೋಕ್ಕೆ ಬರಲ್ವಲ್ಲ ಅನ್ನೋಂತ ಒಂದು ಮನಸ್ಸು ಕುಗ್ಗುತ್ತೆ. ಸ್ನೇಹದ ಬಗ್ಗೆ ಅದು ಕೇವಲ ತಾತ್ಕಾಲಿಕವಾಗಿ ನಮ್ಮನ್ನು ಒಂದು ಸಾಕುವ ಸೌಲಭ್ಯ ಅಂತ ಹೇಳಿದೆ. ಪ್ರೀತಿ, ಗುರುಗಳು, ನನ್ನ ತಂದೆಯವರು ಹೇಳ್ತಾ ಇದ್ದೀನಿ, ಗುರಿ ಯಾವಾಗಲೂ ಅಗಾಧವಾಗಿರಬೇಕು. ಆದರೆ ಅದು ಸಿಗಲಿಲ್ಲ ಅಂತ ಹಿಂದಕ್ಕೆ ಬರೋವಂಥ ಒಂದು ಪ್ರಯತ್ನ ನಾವು ಮಾಡಬಾರ್ದು. ಬೇಗ ಬೇಗ ಚಿತ್ರ ಬರೀತೀವಿ. ಸಂಗೀತ ಸಭೆಗಳು, ಸಾತ್ವಿಕ ಆಹಾರಗಳು, ಹಾಡು ಹುಟ್ಟುವ ಸಮಯ ಅಂತ ಒಂದು ಪುಸ್ತಕ ಓದಿದ್ದೆ. ಆ ಪುಸ್ತಕ ನಂಗೆ ಬಹಳ ಇಷ್ಟ. ನಾವು ಖುಷಿಯಾಗಿರೋದು, ನನ್ನ ಚಿತ್ರ ಹಾಳಾಗೋದು, ಅನೇಕ ಹಿರಿಯ ಕಲಾವಿದರುಗಳು ಸ್ನೇಹವನ್ನು ತಕ್ಷಣ ತೊರೆಯುವುದು. ತುಂಬ ವಿದ್ಯೆ ಕಲಿಬೇಕು ಅಂತ ಹಂಬಲದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಸರಿಯಾದ ಎಜುಕೇಷನ್ ಸಿಗದೇ ಇದ್ದಾಗ ಅಂಥವ್ರನ್ನ ನೋಡಿದಾಗ ನನಗೆ ಬೇಜಾರಾಗುತ್ತೆ. ಯಾಕೆಂದರೆ ಅದರಲ್ಲಿ ನಾನೂ ಇದ್ದೀನಿ. ಯಾಕಂದರೆ ನನಗೆ ಕಲ್ಕತ್ತಾ, ಬಾಂಬೆ, ಯಾವುದಾದ್ರೂ ಆರ್ಟ್ಸ್ ಕಾಲೇಜ್ಗಳಿಗೆ ಹೋಗಿ ಕಲಿಬೇಕು ಅನ್ನೋ ಆಸೆ ತುಂಬ ಇತ್ತು, ಅದಾಗಲಿಲ್ಲ. ಆದರೂ ಹಠದಿಂದ ಈ ಲೆವೆಲ್ಗೆ ಬಂದು ಒಬ್ಬ ಒಳ್ಳೆ ಮನುಷ್ಯ ಆಗುತ್ತೆ. ನನ್ನ ಹಾಳಾಗಿರುವ ಎಲ್ಲ ಚಿತ್ರಗಳನ್ನು ಮತ್ತೆ ಕರೆಕ್ಟಾಗಿ ಬರೆಯುವಂಥ ಒಂದು ಶಕ್ತಿ ಕೊಡಪ್ಪ.